ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿ ಕುಲ ಸೋಮ ರಾಮ ರಾಮ ದಶರಥ ತನಯನ ಸರಸಿ ಜಶಾಮ ದಶಮುಖ ನಾಮಕ ಧನುಜ ವಿರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿ ಕುಲ ಸೋಮ ರಾಮ ರಾಮ ಜಗದಭಿರಾಮ ಕಾಮಿತ ದಾತ ಶುಭ ನಾಮ ಕಾಮಿತ ದಾತ ಶುಭ ನಾಮ ಪರಿಪೂರ್ಣ ರೂಪ ಸುಮಧಾಮ ತಾರಕ ನಾಮ ಸೀತಾ ಸಮೇತ ರಘುರಾಮ ಸೀತಾ ಸಮೇತ ರಘುರಾಮ ಹನುಮನ ತನುಮನ ತುಂಬಿದ ರಾಮ ಸುರಮುನಿ ನರಗಣ ವಂದಿತ ರಾಮ ನೆನೆವರ ನೆನೆಗುದಿ ಅಳಿಸುವ ರಾಮ ಜಗದೊಳದಿಕ ಯಶ ಪಡೆದಿಗ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿ ಕುಲ ಸೋಮ ರಾಮ ರಾಮ ಶ್ರೀರಾಮಚಂದ್ರ ನೀನೆ ನಮಗೆಲ್ಲ ಆಧಾರ ನೀನೆ ನಮಗೆಲ್ಲ ಆಧಾರ ಬಾರ ನಮ್ಮಲ್ಲಿ ದಯತ್ತೋರ ಸತ್ಕೀರ್ತಿ ಸಾಂದ್ರ ಬಾರ ಸಂತಾಪ ಸಂಹಾರ ಬಾರ ಸಂತಾಪ ಸಂಹಾರ ನೀಲಮಣಿಹಾರ ವಿಭೂಷ ಪೂರ್ಣಚಂದ್ರ ನಿಭವದನ ಸುಹಾಸ ತಾಪ ಶಾಪ ಘನ ಪಾಪ ವಿನಾಶ ಯೋಗಿ ಬೃಂದ ಹೃದಯಾಂತರ ವಾಸ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿ ಕುಲ ಸೋಮ ರಾಮ ರಾಮ ನಿನ್ನ ನೆನೆವಂಥ ನಮ್ಮನ್ನು ನಿತ್ಯವೂ ಹರಸು ನಮ್ಮನ್ನು ನಿತ್ಯವೂ ಹರಸು ನಿನ್ನ ಶ್ರೀಪಾದ ಶರಣೆನೆ ಬಂದಿಹೆವು ನಮ್ಮನ್ನು ಪಾವನಗೊಳಿಸು ನಮ್ಮನ್ನು ಪಾವನಗೊಳಿಸು ನವಮಿಯ ದಿನದಲ್ಲಿ ನಿನ್ನನ್ನು ಪೂಜಿಸಿ ಭಕ್ತರೆಲ್ಲರಿಗೂ ಪಾನಕ ನೀಡುವ ನಮ್ಮಯ ಬಾಳಲಿ ಮಧುರತೆ ತುಂಬಿ ರಾಮ ರಾಮ ರಾಮ
ಮನೆಯ ಬಾಳಲಿ ಮಧುರತೆ ತುಂಬಿ ನವ ಜೀವನವನು ನೀಡುತ್ತ ಸಲಹು. ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ, ಶೃಂಗಾರ ರಾಮ ರವಿಕುಲ ಸೋಮ, ರಾಮ ರಾಮ ದಶರಥ ತನಯನೆ ಸರಸಿಜ ಶ್ಯಾಮ, ದಶಮುಖ ನಾಮಕ ಧನುಜ ವಿರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ, ಶೃಂಗಾರ ರಾಮ ರವಿಕುಲ ಸೋಮ, ರಾಮ ಜಯ ರಾಮ, ರಾಮ ಜಯ ಜಯ ರಾಮ, ಶೃಂಗಾರ ರಾಮ ರವಿಕುಲ ಸೋಮ, ರಾಮ ರಾಮ ದಶರಥ ತನಯನೆ ಸರಸಿಜ ಶ್ಯಾಮ, ದಶಮುಖ ನಾಮಕ ಧನುಜ ವಿರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ, ಶೃಂಗಾರ ರಾಮ ರವಿಕುಲ ಸೋಮ, ರಾಮ ರಾಮ ಅಭಿರಾಮ ಕಾಮಿತ ದಾತ ಶುಭ ನಾಮ, ಕಾಮಿತ ದಾತ ಶುಭ ನಾಮ, ಪರಿಪೂರ್ಣ ರೂಪ ಸುಮದಾಮ ತಾರಕ ನಾಮ ಸೀತಾ ಸಮೇತ ಸ್ವಸ್ವರೂಪ. 108 ಉಳ್ಳ ಒಂದು ಕಲ್ಲಿನ ಒಂದು ಒಂದು ಸ್ಟ್ಯಾಚು ನಮ್ಮ ಬೆಂಗಳೂರಿಗೆ ಈಜಿಪುರ ಗ್ರಾಮಕ್ಕೆ ಹೋಗ್ತಾ ಇದೆ ರಾಮರ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡೋದಕ್ಕೆ. ಆ ಒಂದು ಸ್ಥಾಪನೆಯ ಒಂದು ಏನು ಒಂದು ಈ ದೇವರು ತಗೊಂಬರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಆದರೂ ಸಹ ನಮ್ಮ ತಮಿಳ್ನಾಡಿನ ಜನ, ತಮಿಳ್ನಾಡಿನ ಗೌರ್ಮೆಂಟು, ತಮಿಳ್ನಾಡಿನ ಪೊಲೀಸ್ನವರಾಗ್ಬೋದು ಹಾಗೂ ಅವರ ಏನು ಪ್ರೆಸ್ನವರಾಗ್ಬೋದು, ಪ್ರತಿಯೊಬ್ಬರೂ ನಮ್ಗೆ ಸಹಕಾರ ಮಾಡಿದ್ದಾರೆ. ಸಹಕಾರ ಮಾಡಿ ಆ ಒಂದು ವಿಶ್ವಾಸದಲ್ಲಿ ನಾವು ಇಷ್ಟು ದೂರ ಬಂದು ನಮ್ಮ ಕರ್ನಾಟಕದ ಹೆಬ್ಬಾಗಿಲ ಹತ್ರ ಬಂದು ನಿಲ್ಲಿಸಿದ್ದೇವೆ ಬಾರ್ಡ್ರಲ್ಲಿ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಸುರಕ್ಷಿತವಾಗಿ ನಮ್ಮ ದೇವಸ್ಥಾನಕ್ಕೆ ಸೇರುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ಬೋದು. ಇಡೀ ದೇಶದಲ್ಲೇ, ಇಡೀ ವರ್ಲ್ಡ್ ಪ್ರಪಂಚದಲ್ಲೇ ಇದು ನಮ್ಮ ಈಜಿಪುರ ಒಂದು ನಂಬರ್ ಒನ್ ಒಂದು ಟೂರಿಸಂ ಸ್ಪಾಟ್ ಆಗುತ್ತೆ. ಸ್ಪಾಟ್ ಆಗಿ ಅಲ್ಲಿರುವಂಥ ಎಲ್ಲರ ಒಂದು ಜನಗಳಿಗೆ ಒಂದು ಅಭಿವೃದ್ಧಿಯನ್ನು ನಾವು ಕಾಣ್ತೀರಿ ಮುಂದಿನ ದಿನಗಳಲ್ಲಿ. ಸರ್, ಇದು ಎಲ್ಲಿಂದ ತಂದಿರೋದು ಈ ಸ್ಟ್ಯಾಚು? ತಿರುವಣ್ಣಾಮಲೈ ಡಿಸ್ಟ್ರಿಕ್ಟ್ ತೆಲ್ಲಾರ್, ಕರೈಕೋಟೆ ಅಂತ ಒಂದು ವಿಲೇಜು. ಅಲ್ಲಿಂದ ಸುಮಾರು ತಿಂಗಳುಗಳಾಯ್ತು, 8 ತಿಂಗಳಲ್ಲಿ ನಡೀತಾ ಇದೆ. ಯಾಕಂದ್ರೆ ಇದು ದೇವರು ಸಾಮಾನ್ಯವಾದದ್ದಲ್ಲ. ಯಾಕಂದ್ರೆ ಇದು 424 ಟನ್ನು ಉಳ್ಳ ದೇವರಿದು, ಮತ್ತೆ 284 ಟೈರ್ ಉಳ್ಳ ಒಂದು ವಾಹನ ಇದು. ಸೊ ಸಿಕ್ಕಾಪಟ್ಟೆ ದೇವರು ಕಷ್ಟ ಕೊಟ್ಟರು. ಯಾಕಂದ್ರೆ ಕಷ್ಟ ಕೊಟ್ಟೆ ಆಮೇಲೆ ಸುಖ ಕೊಡೋದು ದೇವರು. ಅದೇ ರೀತಿಯಲ್ಲಿ ನಮ್ಮ ಹಿರಿಯರು ಊರಿನ ಎಲ್ಲ ದಾರಿಯಲ್ಲಿ ತರಬೇಕಾದ್ರೆ ಸೇತುವೆಗಳೆಲ್ಲ ಅದನ್ನೆಲ್ಲ ಯಾವ ರೀತಿ ಪಕ್ಕದಲ್ಲಿ ರೋಡ್ ಮಾಡ್ಕೊಂಡು ಅದು ಪಕ್ಕದಲ್ಲಿ ಅದಕ್ಕೆ ಅಂತ ಹೇಳಿ ಸಪ್ರೇಟ್ ರಸ್ತೆ ಮಾಡ್ಕೊಂಡು. ಯಾಕಂದ್ರೆ ಬಿರುಕು ಬಂದ್ಬಿಡ್ತದೆ, ಸೇತುವೆಗಳು ಬಿರುಕು ಬರ್ತದೆ, ಕಲ್ವಾಟುಗಳು ಬಿರುಕು ಬರ್ತದೆ ಅಂಥೇಳಿ ನಮಗೇನು ಆಶ್ವಾಸನೆ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಪಕ್ಕದಲ್ಲಿ ರಸ್ತೆ ಮಾಡಿಕೊಂಡು ತಗೊಂಬಂದ್ವಿ. ಎಷ್ಟು ಈಗ ಇಲ್ಲಿಂದ ಯಾವ ರೂಟಲ್ಲಿ ಹೋಗಿ ಸರ್? ಇದು ಸ್ಟ್ರೈಟ್ ಇಲ್ಲಿಂದ ಬೆಂಗಳೂರಿಗೆ. ಬೆಂಗಳೂರು ಮಡಿವಾಳ, ಮಡಿವಾಳ ಹೋಗಿ ಮಡಿವಾಳದಿಂದ ಈಜಿಪುರ. ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತದೆ, ಯಾಕಂದ್ರೆ ಇನ್ನೂ ಕೆಲಸ ಇದೆ. ಪೂರ್ಣ ಆದ್ಮೇಲೆ ಕೆತ್ತನೆ ಕೆಲಸ ಎಲ್ಲ ಆದ್ಮೇಲೆ ಹಿರಿಯರೆಲ್ಲ ಡಿಸೈಡ್ ಮಾಡ್ತಾರೆ ಯಾವತ್ತು ಅಂತ ಅವತ್ತು ಮಾಡ್ತಾರೆ. ನಮ್ಗೆ ಒಂದು ಒಳ್ಳೆ ವಿಶ್ವಾಸ ಇದೆ, ಪ್ರಧಾನ ಮಂತ್ರಿಗಳು ನಮ್ಮ ಈಜಿಪುರಿಗೆ ಬಂದು ದೇವ್ರನ್ನ ಉದ್ಘಾಟನೆ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಅದೇ ರೀತಿ ನಾವು ಆಲ್ರೆಡಿ ಅವ್ರಿಗೆ ಒಂದು ಇನ್ಫಾರ್ಮೇಷನ್ನು ನಮ್ಮ ಯಾರು ಎಂ ಪಿ ಅವರ ಮೂಲಕ ಆಲ್ರೆಡಿ ನಿನ್ನೆನೇ ಕಳಿಸಿದ್ದೀರಿ. ಅವ್ರು ಹೋಗಿದ್ದಾರೆ ಡೆಲ್ಲಿಗೆ, ಅವರೂ ಬರಬೇಕಾಯಿತು, ಕಾಲಾವಂತರಿಂದ ಬರೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ದೇವರು ನಮಗೆಲ್ಲ ಒಳ್ಳೆ ಶಕ್ತಿ ಕೊಡ್ತಾರೆ. ವಿಶ್ವರೂಪ ಒಂದು ದೊಡ್ಡ ಪ್ರತಿಮೆ ಇವತ್ತು ನಮ್ಮ ಬೆಂಗಳೂರಿಗೆ ನಮ್ಮ ಬಾರ್ಡ್ರಲ್ಲಿ ಬರ್ತಾ ಇದೆ. ಇದು ಈಜಿಪುರಕ್ಕೆ, ಈ ಒಂದು ದೇವರು ಈಜಿಪುರಕ್ಕೆ ಹೋಗ್ತದೆ. ಸುಮಾರು 6 6 ಇದರ ಒಂದು ಪ್ರಯಾಣ ಬರ್ತಕ್ಕಂಥದ್ದು. ಇಂಥ ಒಂದು ವಿಗ್ರಹ
ಇಡೀ ನಮ್ಮ ಬೆಂಗಳೂರು ಏಷ್ಯಾದಲ್ಲೇ ಇಲ್ಲ ಅಂತೇಳಿ ಇವತ್ತು ಹೇಳಿದ್ರೆ ತಪ್ಪಾಗಲಾರ್ದು. ಸುಮಾರು ಒಂದು 65 ಉದ್ದ, 108 ಉದ್ದ ಮತ್ತು 26 ಸುಮಾರು ದಪ್ಪ 16. ಈ ಥರ ಒಂದು ದೊಡ್ಡ ವಿಗ್ರಹ ನಮ್ಮ ಒಂದು ಬೆಂಗಳೂರಿಗೆ ಇವತ್ತು ನಮ್ಮ ಬಾರ್ಡ್ರಿಂದ ಬರ್ತಾ ಇದೆ. ಇದು ಹೋಗುವಂಥದ್ದು ನಮ್ಮ ರಾಮಲಿಂಗಾರೆಡ್ಡಿಯವರ ಒಂದು ಕ್ಷೇತ್ರ ಈಜಿಪುರ. ಅಲ್ಲಿ ಇನ್ನೂ ಅದೆಲ್ಲ ಸರಿ ಮಾಡಿ ಹೋಗೋದಕ್ಕೆ, ಕನಿಷ್ಠ ಪಕ್ಷ ದೇವರ ಪ್ರತಿಷ್ಠಾಪನೆ ಮಾಡೋದಕ್ಕೆ ಇನ್ನೊಂದು 2.5 ವರ್ಷ ಆಗ್ತದೆ. ಇಂಥ ಒಂದು ಪ್ರತಿಮೆ ನಮ್ಮ ಒಂದು ಭಾಗಕ್ಕೆ ಬರ್ತಾ ಇದೆ. ಆ ಒಂದು ದೇವರು ಉತ್ತಮವಾದಂಥ ಮಳೆ ಬೆಳೆ ಕೊಟ್ಟು ಸರ್ವ ಜನರನ್ನು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಲೋಕನಂದ ರಾಮಸ್ವಾಮಿ ವಿಗ್ರಹ ವಿಶ್ವರೂಪ ಸ್ವರೂಪ, ಅದು ಸುಮಾರು 11 ತಲೆ 20 ಕೈಗಳನ್ನು ಒಳಗೊಂಡಿದೆ. ಇದರ ಎತ್ತರ ಬಂದು 65 ಅಡಿ ಎತ್ತರ ಇದೆ, ಜೊತೆಗೆ 26 ಅಡಿ ಅಗಲ ಇದೆ. ಓಕೆ, ಟೋಟಲ್ 108 ಅಡಿ ಬರುತ್ತೆ. ಇದು ತಮಿಳ್ನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ವಂದನಾಸಿ ತಾಲೂಕಿನಿಂದ ತರಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಭಗವಂತನ ವಿಗ್ರಹನ ರೋಡ್ ವೇಸ್ ಅಲ್ಲಿ ತಗೊಂಡು ಬಂದು ಇಲ್ಲಿ ಇಲ್ಲೊಂದು ದೊಡ್ಡ ಟೀಮ್ ಇದೆ. ನಿಜವಾಗ್ಲೂ ಈ ಟೀಮ್ಗೆ ಆಡ್ಸ್ ಆಫ್ ಮಾಡಬೇಕು. ಈ ವಿಗ್ರಹನ ನಮ್ಮ ಬೆಂಗಳೂರು ಈಜಿಪುರದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಎಫರ್ಟು ಎಲ್ಲ ಕ್ರೆಡಿಟು ಈ ಟೀಮ್ಗೆ ಸೇರ್ಬೇಕು ಅಂತ ಹೇಳಿ ಬಯಸ್ತೀನಿ. ಸದಾನಂದ ಅನ್ನೋರು ಮೇಯ್ನ್ ಅಂತ ಹೇಳಕ್ ಅದೇ ಮೇಯ್ನ್ ಅಂತ ಹೇಳಕ್ ಬಯಸ್ತೀನಿ. ದಿನ ತಮಿಳುನಾಡಿನಿಂದ ವಿಶ್ವರೂಪ ಪ್ರತಿಮೆ ನಮ್ಮ ಕರ್ನಾಟಕಕ್ಕೆ ಪ್ರವೇಶಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ರಾಮಲಿಂಗಡಿ ಸಾಹೇಬ್ ಬರಬೇಕಾಗಿತ್ತು. ಬೇರೆ ಸ್ಥಳದಲ್ಲಿರೋದ್ರಿಂದ ಬರೋಕ್ಕಾಗಲಿಲ್ಲ. ಈ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣನವರು ಈ ಪ್ರತಿಮೆಯನ್ನು ತಾಲೂಕಿಗೆ ಸ್ವಾಗತವನ್ನು ಮಾಡ್ಕೊತಾ ಇದ್ದಾರೆ. ಈ ಭಾರಿ ಪರಿಶ್ರಮ ಪಟ್ಟು ಇಷ್ಟೊಂದು ಏಷ್ಯಾಖಂಡದಲ್ಲಿ ಅತಿ ಎತ್ತರವಾದ ದೇವರ ರೂಪವನ್ನು ಬಹಳ ಪರಿಶ್ರಮದಿಂದ ಕರೆತಂದಿರುವ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆ ಶಕ್ತಿ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಇವತ್ತು ನಾನು ಭಾಳ ದೊಡ್ಡ ವಿಚಾರ ಹೇಳಬೇಕು ಅಂತ, ನಾವು ಎಲ್ಲರೂ ದೇವ್ರ ಮಕ್ಕಳು ಅನ್ನೋದು ತಿಳ್ಕೊಬೇಕು ಅಷ್ಟೇ. ಯಾವಾಗ ಅದನ್ನು ತಿಳ್ಕೊಳ್ತೀವೋ ಈ ಜಾತಿ ವಿವಾದ ಎಲ್ಲನೂ ಹೋಗ್ಬಿಡ್ತದೆ. ಈಗ ನಾನು ಹೇಳಬಾರ್ದು, ಒಂದು ಪರದೇಶದಿಂದ ಈಗ ದೇಶಕ್ಕೆ ಬಂದಾಗೆ ಕಷ್ಟ ಬಿದ್ದು ಬಂದೆಲ್ಲ ವಿಚಾರಗಳು ಭಾಳ ದೊಡ್ಡ ವಿಚಾರ ಇದೆ. ಆದರೂ ನಾನು ಇವತ್ತು ಗೆದ್ದುಕೊಂಡು ಬಂದಲ್ಲ 6 ತಿಂಗಳು ರೋಡ್ ಮೇಲೆ ಒಂದೊಂದು ಸೇತುವೆ ಒಂದೊಂದು ಸೇತುವೆಗೂ ರೋಡ್ಗಳು ಕಟ್ಟಿ ಬಂದಿದ್ದಾಯಿತು. ಇದೆಲ್ಲ ಭಾಳ ಇದು ತೊಂದರೆಗಳಿದೆ. ಅದು ಗೌರ್ಮೆಂಟು ಒಂದೊಂದು ಕಡೆ ಸಪೋರ್ಟ್ ಮಾಡ್ತು, ಒಂದೊಂದು ಕಡೆ ಸಪೋರ್ಟ್ ಮಾಡಲಿಲ್ಲ. ಆದ್ರೂ ಕಲ್ಲು ದೊಡ್ಡದು ಅಂತ ಭಾಳ, ಯಾಕಂದರೆ ಇದೇ ಮೊಟ್ಟ ಮೊದಲು ಸಾರಿ ಮಾಡ್ತಾ ಇರೋದು. ಗೌರ್ಮೆಂಟ್ಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಅದರಿಂದ ಭಾಳ ತೊಂದರೆಗಳಾಯಿತು. ಏನೇ ದೇವರು ಆ ಒಂದು ಗಡ್ಡೆಗೆ ತಂದು ಕೊಟ್ಟು ಇಟ್ಟಿದ್ದಾರೆ. ಇವತ್ತು ನಾನು ನಮ್ಮ ಕಲ್ಲು ನಮ್ಮದು ಅನ್ನೋದು ಅನ್ನೋಕ್ಕೆ ಧೈರ್ಯ ಬರುತ್ತೆ. ಇವತ್ತೇ ನಾನು ಈ ಥರ ಫ್ರೀಯಾಗಿ ಬಂದು ಈ ಥರ ನಿಂತಿರೋದು ಫಸ್ಟ್ ಟೈಮ್ ಯಾಕಂದರೆ ಯಾಕೆಂದರೆ ಇವತ್ತೇ ನನಗೆ ಧೈರ್ಯ ಬಂದಿದ್ದು ಬಂದಿದ್ದು ನಮ್ಮ ರಾಜ್ಯ ನಾವು ನಮ್ಮ ಜನರು ಅನ್ನೋದು ಆ ಥರ ಆಗ್ಬಿಡ್ತು. ಇರಂದಿದೆ ಸೆಲೆಡ್ತಲೇ ರೊಂಬ ತೊಂದರೆ ಕೊಡ್ತಾರೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಐ ಆಮ್ ಸಾರಿ ಟು ಟೇಕ್. ಗ್ರಹ ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿ ಅಲ್ಲಿ ಪ್ರಸಿದ್ಧಪಣೆ ಮಾಡಲಿ ಮತ್ತು ಭಗವಂತ ಒಳ್ಳೆ ಮಳೆ ಬೆಳೆ ಮಳೆ ಕೊಟ್ಟು ಆರೈಸ್ತೀವಿ ಚಂದಾಪುರದಿಂದ. ದೇವ್ರು ನೋಡೋಕೆ ಬಂದಿದೆ, ದೇವ್ರು ಚೆನ್ನಾಗಿದೆ.